ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬೆಳಗಾವಿಯಲ್ಲಿರುವಂತಹ ಮಿಲಿಟರಿ ಕಮಾಂಡೋ ಅಧೀನದಲ್ಲಿರುವಂಥ ಶಿವನ ದೇವಾಲಯಕ್ಕೆ ಬಂದಿದ್ದೆ. ಹಾಗೆ ಯಾಕೆ ನಮ್ಮ ವೀಕ್ಷಕರಿಗೆ ಈ ಶಿವನ ದೇವಾಲಯದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡಬಾರದೆಂದು ಮನಸ್ಸಿಗೆ ಅನಿಸಿತು. ಬನ್ನಿ ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬೆಳಗಾವಿಯ ಮಿಲಿಟರಿ ಮಹಾದೇವ ದೇವಾಲಯವು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವು ದಕ್ಷಿಣ ಕಮಾಂಡನ ಭಾರತೀಯ ಮಿಲಿಟರಿಯ ಒಡೆತನದಲ್ಲಿದೆ ಮತ್ತು ಅವರ ಒಡೆತನದಲ್ಲಿಯೇ ಕಾರ್ಯನಿರ್ವಹಿಸುತ್ತದೆ. ಇದನ್ನು 1954 ನಿರ್ಮಿಸಲಾಯಿತು ಮತ್ತು 1955 ಸಾರ್ವಜನಿಕರಿಗೆ ತೆರೆಯಲಾಯಿತು. ಈ ಶಿವನ ದೇವಾಲಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಈ ಶಿವನ ದೇವಾಲಯವು 7 ಎಡೆಯ ನೆರಳಿನಲ್ಲಿ ಕಪ್ಪು ಶಿವಲಿಂಗವನ್ನು ಹೊಂದಿದೆ. ಪ್ರತಿ ಸೋಮವಾರದಂದು ಅಭಿಷೇಕ ಮಾಡಲಾಗುತ್ತದೆ. ಶಿವರಾತ್ರಿಯ ಪವಿತ್ರ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದರ್ಶನಕ್ಕಾಗಿ ಬರುತ್ತಾರೆ. ದೇವಸ್ಥಾನಕ್ಕೆ ಪ್ರವೇಶ ಉಚಿತವಾಗಿದ್ದು ಛಾಯಾಗ್ರಹಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗಾವಿಯ ರೈಲು ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲಿ ಈ ಶಿವನ ದೇವಾಲಯವಿದೆ. ಕರ್ನಾಟಕದಾದ್ಯಂತ ಎಲ್ಲ ಶೈವ ಧರ್ಮೀಯರ ಗಮನವನ್ನು ಈ ದೇವಾಲಯವು ಸೆಳೆಯುತ್ತಿದೆ. Thank you.